ನಮಸ್ಕಾರ ಮುಖ್ಯಾಂಶಗಳು ಮೇಕ್ ಇನ್ ಇಂಡಿಯಾ ಸಪ್ತಾಹಕ್ಕೆ ಮುಂಬೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕಕ್ಕೆ ಬಹುತೇಕ ಪಕ್ಷಗಳ ಸಹಮತ ಅರುಣ್ ಜೇಟ್ಲಿ ಮಾನಸಿಕ ದೈಹಿಕ ಸದೃಢತೆಯಿಂದ ಶಕ್ತಿಶಾಲಿ ಸಮಾಜ ನಿರ್ಮಾಣ ಸಾಧ್ಯ ರಾಜ್ಯವರ್ಧನ್ ರಾಥೋಡ್ ಹಾಗೂ ಮೂರು ಕ್ಷೇತ್ರಗಳ ವಿಧಾನಸಭಾ ಉಪಚುನಾವಣೆ ಮೊದಲ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಶಾಂತಿಯುತ ಮತದಾನ ವಾರ್ತೆಗಳ ವಿವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂಬೈನಲ್ಲಿಂದು ಮೇಕ್ ಇನ್ ಇಂಡಿಯಾ ಸಪ್ತಾಹಕ್ಕೆ ಚಾಲನೆ ನೀಡಿ ಎಂಎಂಆರ್ಡಿಎ ಮೈದಾನದಲ್ಲಿ ಮೇಕ್ ಇನ್ ಇಂಡಿಯಾ ಕೇಂದ್ರ ಉದ್ಘಾಟಿಸಿದರು ಸಮಾರಂಭದಲ್ಲಿ ಭಾಗವಹಿಸಿದ್ದ ಸ್ವೀಡನ್ ಮತ್ತು ಫಿನ್ಲೆಂಡ್ ಪ್ರಧಾನಿಯವರೊಂದಿಗೆ ಕೇಂದ್ರದಲ್ಲಿ ಆಯೋಜಿಸಿದ್ದ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ವೀಕ್ಷಿಸಿದರು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿದ್ದರು ಉತ್ಪಾದನಾ ಕ್ಷೇತ್ರದ ಸಾಮರ್ಥ್ಯ ಹಾಗೂ ಸಾಧನೆಗಳನ್ನು ಬಿಂಬಿಸುವ ವಿವಿಧ ಭಾರತೀಯ ಮಳಿಗೆಗಳ ಜೊತೆಗೆ ವಿದೇಶಿ ಸಂಸ್ಥೆಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು ಮೇಕ್ ಇನ್ ಇಂಡಿಯಾ ಅಭಿಯಾನದ ಯಶಸ್ಸಿಗೆ ಈ ಕೇಂದ್ರದ ಪಾತ್ರ ಮಹತ್ವದ್ದೆಂದು ಭಾವಿಸಲಾಗಿದೆ ಬಳಿಕ ಸಂಜೆ ಮೇಕ್ ಇನ್ ಇಂಡಿಯಾ ಸಪ್ತಾಹ ಕುರಿತು ಉದ್ಯಮಿಗಳನ್ನು ಉದ್ದೇಶಿಸಿ ಪ್ರಧಾನಿ ಮಾತನಾಡಿ ದೇಶದ ಜನಸಂಖ್ಯೆಯಲ್ಲಿ ಶೇಕಡಾ 65 ರಷ್ಟು ಯುವಜನತೆ ಇದ್ದು ಅದೇ ನಮ್ಮ ಮಹಾನ್ ಶಕ್ತಿಯಾಗಿದೆ ದೇಶದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಉತ್ಪಾದನಾ ವಲಯದ ಪ್ರಗತಿ ಶೇಕಡಾ 25 ರಷ್ಟು ಆಗಬೇಕೆಂಬುದು ನಮ್ಮ ಗುರಿ ಎಂದರು We are working aggressively towards making India a global manufacturing hub. We want the share of manufacturing in our GDP to go up to the 25% in the near future. We were also aware that under the pressure of this campaign, the government machinery will be required to make a number of corrections on the policy front. We are committed to make in India an easy place to do business. We want to present to the world the enormous opportunities that India offers. ಇದಕ್ಕೂ ಮುನ್ನ ಪ್ರಧಾನಿ ಮುಂಬೈ ಆರ್ಟ್ ಸೊಸೈಟಿಯ ನೂತನ ಕಟ್ಟಡ ಉದ್ಘಾಟಿಸಿದರು ವ್ಯಕ್ತಿಯ ವಿಕಸನಕ್ಕೆ ಕಲೆ ಪೂರಕವಾಗಿದೆ ಅದು ಕಲಾತೀತವಾದುದು ಅದು ಸಂವೇದನೆಗಳ ಅಭಿವ್ಯಕ್ತಿಯಾಗಿದೆ ಅದಕ್ಕೆ ಮಿತಿ ಅಥವಾ ನಿರ್ಬಂಧಗಳಿರುವುದಿಲ್ಲ ಕಲೆ ಸರ್ಕಾರದಿಂದ ಆಶ್ರಿತವಾಗದೆ ಅದು ಸರ್ಕಾರದಿಂದ ಪುರಸ್ಕೃತವಾಗಬೇಕು ಎಂದು ಪ್ರಧಾನಿ ಹೇಳಿದರು ಅಭಿವ್ಯಕ್ತಿ ತಬ್ ಜಾಕರ್ ಕೆ ತೀನ್ ಶತಾಬ್ದಿಯೋ ತಕ್ ಯೇ ಅಪ್ನಿ ಜಗಹ ಬನಾತಿ ಹೈ ಉನ್ಹೋನೆ ಕಹಾ ಕಲಾ ರಾಜ್ಯಾಶ್ರಿತ ಹೋ ಜೀ ನಹೀ ಕಲಾ ಕಭಿ ರಾಜ್ಯಾಶ್ರಿತ ನಹೀ ಹೋನಿ ಚಾಹಿಯೇ ಕಲಾ ರಾಜ್ಯ ಪುರಸ್ಕೃತ ಹೋನಿ ಚಾಹಿಯೇ ದಲಿತ ಕಲಾ ಇದಕ್ಕೂ ಮೊದಲು ಮಾತನಾಡಿದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಮುಂಬೈ ಆರ್ಥಿಕ ರಾಜಧಾನಿಯಷ್ಟೇ ಅಲ್ಲ ಕಲಾ ರಾಜಧಾನಿಯೂ ಆಗಿದೆ ಎಂದರು ಕಲೆ ಹಾಗೂ ಸಾಹಿತ್ಯದಲ್ಲಿ ಅಭಿರುಚಿ ಹೆಚ್ಚಿಸುವಲ್ಲಿ ಮುಂಬೈ ಆರ್ಟ್ ಸೊಸೈಟಿಯ ಪಾತ್ರ ಮಹತ್ವದ್ದಾಗಿದೆ ಎಂದು ಶ್ಲಾಘಿಸಿದರು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಎನ್ಸಿಪಿ ನಾಯಕ ಶರದ್ ಪವಾರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಭಾರತ ಜಾಗತಿಕ ಉಜ್ವಲ ಕೇಂದ್ರವಾಗಿ ಹೊರಹೊಮ್ಮುತ್ತಿದ್ದು ಭ್ರಷ್ಟಾಚಾರ ರಹಿತ ಹಾಗೂ ಪಾರದರ್ಶಕ ಕಾರ್ಯನಿರ್ವಹಣೆಯನ್ನು ಎನ್ಡಿಎ ಸರ್ಕಾರ ರೂಪಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ಹಿಂದಿನ ಯುಪಿಎ ಸರ್ಕಾರದ ಆಡಳಿತದಲ್ಲಿ ಪಾರ್ಶ್ವವಾಯು ಪೀಡಿತ ನೀತಿಗಳ ವಾತಾವರಣವಿತ್ತು ಆಗ ಸರ್ಕಾರದ ನೀತಿಗಳು ಕಾಂಗ್ರೆಸ್ ಪ್ರಧಾನ ಕಚೇರಿಯಿಂದ ರೂಪಿತವಾಗುತ್ತಿದ್ದವು ಈಗ ಅಂಥ ಯಾವುದೇ ಸ್ಥಿತಿ ಇಲ್ಲ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಟೀಕೆಗಳಿಗೆ ಪ್ರತಿಕ್ರಿಯಿಸಿ ಹಣಕಾಸು ಸಚಿವ ಜೇಟ್ಲಿ ಅವರು ಫೇಸ್ಬುಕ್ನಲ್ಲಿ ಸರ್ಕಾರದ ಸಾಧನೆ ಬಗ್ಗೆ ವಿವರಿಸಿದ್ದಾರೆ ಉಳಿದೆಲ್ಲ ಪಕ್ಷಗಳು ಸರಕು ಹಾಗೂ ಸೇವಾ ತೆರಿಗೆ ಮಸೂದೆಯನ್ನು ಬೆಂಬಲಿಸಿದರೂ ಕಾಂಗ್ರೆಸ್ ರಾಜಕೀಯ ಕಾರಣಕ್ಕಾಗಿ ಅದಕ್ಕೆ ಅಡ್ಡಿಪಡಿಸುತ್ತಿದೆ ಎಂದು ಜೇಟ್ಲಿ ಟೀಕಿಸಿದ್ದಾರೆ
ಬೆಂಗಳೂರಿನಲ್ಲಿಂದು ರಾಷ್ಟೋತ್ಥಾನ ಪರಿಷತ್ನ ಯೋಗ ಮತ್ತು ಆರೋಗ್ಯ ಕೇಂದ್ರಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಚಾಲನೆ ನೀಡಿ ಸೌಲಭ್ಯಗಳನ್ನು ವೀಕ್ಷಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್, ಬಿಜೆಪಿ ರಾಷ್ಟೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಂತರ ರಾಜ್ಯವರ್ಧನ್ ರಾಥೋಡ್ ಮಾನಸಿಕ ಹಾಗೂ ದೈಹಿಕ ಸದೃಢತೆಯಿಂದ ಮಾತ್ರ ಶಕ್ತಿಶಾಲಿ ಸಮಾಜ ನಿರ್ಮಾಣ ಸಾಧ್ಯ. ಈ ಸದೃಢತೆಯ ಶಕ್ತಿಯೇ ಲಾನ್ಸ್ ನಾಯಕ್ ಹನುಮಂತಪ್ಪ ಕೋಪದ್ ಅವರು ಒಂದು ವಾರಕ್ಕೂ ಹೆಚ್ಚು ಕಾಲ ಭಾರೀ ಹಿಮಕುಸಿತದ ನಡುವೆ ಬದುಕುಳಿಯಲು ಸಾಧ್ಯವಾಯಿತು. ಬೆಂಗಳೂರು ಉದ್ಯಾನ ನಗರಿ ಮಾತ್ರವಲ್ಲ ಕ್ರೀಡಾ ನಗರಿಯೂ ಆಗಿದೆ. ಪತಂಜಲಿ ಯೋಗ ಮತ್ತು ಆರೋಗ್ಯ ಕೇಂದ್ರದಲ್ಲಿನ ಸೌಲಭ್ಯಗಳು ಉತ್ತಮ ಮಟ್ಟದ್ದಾಗಿವೆ. ಯೋಗಾಭ್ಯಾಸ ಮತ್ತು ಭಗವದ್ಗೀತೆಯ ಪಠಣದಿಂದ ಎಂತಹ ಸವಾಲನ್ನು ಎದುರಿಸಬಹುದಾಗಿದೆ ಎಂದು ತಿಳಿಸಿದರು. In every sphere, अगर आप physical fitness में ले वहां पर उन्होंने काम करा है, blood donation में ले वहां काम करा है, education में ले वहां काम करा है, और काम करना रुक कभी खत्म नहीं हुआ. I think this is a great lesson and an inspiration to all of us. कि राष्ट्रीय रक्षा अकादमी में जो cadet training कर रहे हैं 6000 calories. So जितना हमें वो beyond a wall, to go through the wall, that was the kind of mental strength that was created. And that can be created anywhere where there's opportunity and will. It is impossible, they say, for humans to survive in an avalanche more than 15 minutes. And if Hanumantappa survived for 6 days, it means there was mental resilience and physical strength. Anand Kumar, ಯೋಗದ ಬಗ್ಗೆ ಜಗತ್ತಿನಾದ್ಯಂತ ಹೆಚ್ಚಿನ ಒಲವು ವ್ಯಕ್ತವಾಗುತ್ತಿದೆ ಎಂದರು. ಯೋಗಾಭ್ಯಾಸವನ್ನು ಮಾಡಿರೋದು ಮತ್ತೆ ಮುಂಬರುವಂತ ಜೂನ್ 21ಕ್ಕೆ ನಾವೆಲ್ಲ ಅಣಿಯಾಗ್ತಾ ಇರೋದು. ಆದರೆ ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರೋದು ಅಂತಂದ್ರೆ ಜೀವನ ಶೈಲಿ ಮತ್ತು ಜೀವನ ಶೈಲಿ ರೋಗಗಳು, ಲೈಫ್ಸ್ಟೈಲ್ ಮತ್ತು ಲೈಫ್ಸ್ಟೈಲ್ ಡಿಸೀಸಸ್. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಷ್ಟೋತ್ಥಾನ ಪರಿಷತ್ತಿನ ನೂತನ ಕಟ್ಟಡ ಯೋಗಾಭ್ಯಾಸಕ್ಕೆ ಬಳಕೆಯಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಅಗತ್ಯ ಇರುವಂತ ರಕ್ತದಾನ ಕೇಂದ್ರ ಬಹುಶಃ ನಾಡಿನ ಉದ್ದಗಲಕ್ಕೆ ಹೆಚ್ಚು ಪರಿಚಯ, ಇದು ಒಂದು ಕಾರಣ. ಬಹಳ ಅಮೋಘವಾದಂತಹ ಅಮೂಲ್ಯವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ವರ್ಗಗಳ ಜನತೆಯ ಮನ್ನಣೆಯನ್ನು ಪಡೆದಿರುವಂತಹದ್ದು ನಮಗೂ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಇಂದು ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿದರು. ಕೇಂದ್ರದ ವಿವಿಧ ವಿಭಾಗಗಳ ಕಾರ್ಯವಿಧಾನವನ್ನು ಸಚಿವರು ಪರಿಚಯ ಮಾಡಿಕೊಂಡರು. To centralize the content, the aggregation and pushing it and making it in a place. ಬಳಿಕ ಆಕಾಶವಾಣಿ ಹಾಗೂ ದೂರದರ್ಶನ ಕೇಂದ್ರದ ಹಿರಿಯ ಅಧಿಕಾರಿಗಳೊಂದಿಗೆ ವಿವಿಧ ವಿಚಾರಗಳ ಕುರಿತು ಸಮಾಲೋಚನೆ ನಡೆಸಿದರು. ಹತ್ತು ವರ್ಷಗಳ ಯುಪಿಎ ಆಡಳಿತ ಕುರಿತು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಯುಪಿಎ ಸರ್ಕಾರದ ಆಡಳಿತ ವೈಖರಿಗೆ ಬೇಸತ್ತು ಜನತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ತೀರ್ಪು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ 44 ಸ್ಥಾನಗಳಿಗೆ ಇಳಿಯುವಂತಾಯಿತು. किसी के बारे में देश का कॉन्फिडेंस गिरा है वो कांग्रेस के बारे में और यूपी के. ದೇಶದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ್ದು ಸರಿಯಲ್ಲ. ಬಿಹಾರದಲ್ಲಿ ಕಳೆದ 3 ತಿಂಗಳ ಆಡಳಿತದಿಂದ ಅರಾಜಕತೆ ಉಂಟಾಗಿದೆ. ಬಿಜೆಪಿ ಕಾರ್ಯಕರ್ತರ ಹತ್ಯೆ ದುರದೃಷ್ಟಕರ ಎಂದು ಹೇಳಿದರು. ಸಖತ್ ಸಜಾ ಮಿಲೇಗಾ ಜಬ್ ಸೆ ಲಾಲೂ ನಿತೀಶ್ ಕಿ ಸರ್ಕಾರ ಆಯಿ ಹೈ तो फिर एक बार पूरा बिहार जंगल राज बन चुका है और पूरा बिहार त्राही त्राही कर रही है
और मुझे लगता है केवल एक जन आंदोलन और जन संघर्ष से इन दोनों को सबक मिलेगा। ಮೊದಲ ಹಂತದಲ್ಲಿ ರಾಜ್ಯದ 15 ಜಿಲ್ಲೆಗಳ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಸ್ಥಾನಗಳಿಗೆ ಮತದಾನ ಇಂದು ಶಾಂತಿಯುತವಾಗಿ ನಡೆಯಿತು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಸ್ಥಾನಗಳಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಮಾಡಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಯಲಹಂಕ ಹಾಗೂ ದೇವನಹಳ್ಳಿ ಮತಗಟ್ಟೆಗಳಲ್ಲಿ ಮತದಾರರು ಉತ್ಸಾಹದಿಂದ ಮತದಾನ ಮಾಡಿದರು. ಬೆಳಗಾವಿಯಲ್ಲಿ ಬಿರುಸಿನ ಮತದಾನ ಕಂಡುಬಂದಿತು. ಪುರುಷ ಹಾಗೂ ಮಹಿಳಾ ಮತದಾರರು ಪ್ರತ್ಯೇಕ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ವಯೋವೃದ್ಧರು ಉತ್ಸಾಹದಿಂದ ಮತಗಟ್ಟೆಗೆ ಬಂದದ್ದು ವಿಶೇಷವಾಗಿತ್ತು. ಮೊದಲ ಹಂತದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ಗಳಿಗೆ ಚುನಾವಣೆ ನಡೆಯುತ್ತಿರುವ ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ತುಮಕೂರು, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಸೇರಿವೆ. ಎರಡನೇ ಹಂತದ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಈ ತಿಂಗಳ 20ರಂದು ನಿಗದಿಯಾಗಿದ್ದು ಎರಡು ಹಂತಗಳ ಮತ ಎಣಿಕೆ ಇದೇ 23ರಂದು ನಡೆಯಲಿದೆ. ಬೀದರ್, ದೇವದುರ್ಗ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಇಂದು ಶಾಂತಿಯುತ ಮತದಾನ ನಡೆಯಿತು. ಈ ಕ್ಷೇತ್ರಗಳನ್ನು ಪ್ರತಿನಿಧಿಸಿದ್ದ ಶಾಸಕರಾದ ಗುರುಪಾದಪ್ಪ ನಾಗಮಾರಪಲ್ಲಿ, ವೆಂಕಟೇಶ್ ನಾಯಕ್ ಹಾಗೂ ಜಗದೀಶ್ ಕುಮಾರ್ ಅವರ ನಿಧನದಿಂದ ಉಪಚುನಾವಣೆ ನಡೆಸುವ ಸಂದರ್ಭ ಉದ್ಭವಿಸಿತು. ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ವಿವಿಧ ಮತಗಟ್ಟೆಗಳಿಗೆ ಉತ್ಸಾಹದಿಂದ ಆಗಮಿಸಿದ ಮತದಾರರು ತಮ್ಮ ಸಂವಿಧಾನಬದ್ಧ ಹಕ್ಕು ಚಲಾಯಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಮತಗಟ್ಟೆಗಳ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬೀದರ್ ವಿಧಾನಸಭಾ ಕ್ಷೇತ್ರದ ಹಲವೆಡೆ ಮತಗಟ್ಟೆಗಳ ಮುಂದೆ ಮತದಾರರ ಉದ್ದನೆಯ ಸಾಲು ಕಂಡುಬಂದಿತು. ವಯೋವೃದ್ಧ ಮತದಾರರು ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡರು. ಹಿರಿಯ ಕಾಂಗ್ರೆಸ್ ಮುಖಂಡ ಎನ್ ಧರ್ಮಸಿಂಗ್ ಮತ ಚಲಾಯಿಸಿದ ನಂತರ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನತೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಬೆಂಬಲಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಬೀದರು ಮತ್ತು ಬೇರೆ ಚುನಾವಣೆಗಳಿದೆ, ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲಾಗಿ ನಿಂತಿದೆ. ದೇವದುರ್ಗ ಕ್ಷೇತ್ರದ ಹಲವು ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ಮತದಾರರು ಹಕ್ಕು ಚಲಾಯಿಸಿದರು. ಅರಕೆರ ಮತಗಟ್ಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ನಾಯಕ್ ಮತ ಚಲಾಯಿಸಿದರು. ಬಿಜೆಪಿ ಅಭ್ಯರ್ಥಿ ಶಿವನಗೌಡ ನಾಯಕ್ ಸಹ ತಮ್ಮ ಮತದಾನದ ಹಕ್ಕು ಚಲಾಯಿಸಿದರು. ಬೀದರ್ನಲ್ಲಿ 10 ಅಭ್ಯರ್ಥಿಗಳು, ದೇವದುರ್ಗದಲ್ಲಿ 4 ಹಾಗೂ ಹೆಬ್ಬಾಳ ಕ್ಷೇತ್ರದಲ್ಲಿ 20 ಉಮೇದುವಾರರು ಕಣದಲ್ಲಿದ್ದು ಈ ತಿಂಗಳ 16ರಂದು ನಡೆಯಲಿರುವ ಮತ ಎಣಿಕೆಯಲ್ಲಿ ಈ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಯಾನ್ಸ್ನ 20ನೇ ಘಟಿಕೋತ್ಸವ ಸಮಾರಂಭ ಬೆಂಗಳೂರಿನಲ್ಲಿಂದು ಜರುಗಿತು. ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯನಾಯ್ಡು, ಇಂದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಪುನರ್ ವಿಮರ್ಶೆ ಅಗತ್ಯವಿದೆ. ಶಿಕ್ಷಣ ಒಂದರಿಂದಲೇ ಪರಿಪೂರ್ಣ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಅದರೊಟ್ಟಿಗೆ ದೈಹಿಕ ಶಿಕ್ಷಣ, ಕ್ರೀಡೆ, ಕಲೆ, ಯೋಗ ಮುಂತಾದ ಚಟುವಟಿಕೆಗಳು ವ್ಯಕ್ತಿ ವಿಕಸನಕ್ಕೆ ಸಹಕಾರಿ ಎಂದರು. ಯೋಗ ವಿಜ್ಞಾನದ ಬಗ್ಗೆ ನಮ್ಮ ಪಠ್ಯಕ್ರಮಗಳಲ್ಲಿ ಅಳವಡಿಸದೆ ನಿರ್ಲಕ್ಷ್ಯ ಮಾಡಿರುವ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಶಿಕ್ಷಣದ ಮೂಲಕ ನಮ್ಮ ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಪುನರ್ ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಮಾನಸಿಕ ಒತ್ತಡದಿಂದ ಹಲವಾರು ಸಾಂಪ್ರದಾಯಿಕವಲ್ಲದ ರೋಗ ರುಜಿನಗಳಿಗೆ ದಾರಿ ಮಾಡಿಕೊಡುವಂತಾಗುತ್ತಿದೆ. ನಗರಗಳತ್ತ ಜನ ವಲಸೆ ಬರುತ್ತಿದ್ದು 2030ರ ವೇಳೆಗೆ ಈ ಪ್ರಮಾಣ ಶೇಕಡ 40ರಷ್ಟಾಗಲಿದೆ. ಶಿಕ್ಷಣ, ನೌಕರಿ, ಮನರಂಜನೆ, ದುಡಿಮೆಯ ಅವಕಾಶ ಮತ್ತು ವೈದ್ಯಕೀಯ ಸೌಲಭ್ಯಗಳು ನಗರಗಳಲ್ಲಿ ಲಭ್ಯವಿರುವುದರಿಂದ ಸಹಜವಾಗಿಯೇ ಜನರು ವಲಸೆ ಬರುತ್ತಿದ್ದಾರೆ. ಅಂತಹವರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. ಆಂಗ್ಸೈಟಿ, ಪ್ಯಾನಿಕ್ ಅಂಡ್ ಅದರ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಅರ್ಬನೈಸೇಷನ್ ಇಸ್ ಹ್ಯಾಪನಿಂಗ್ ವೆರಿ ಫಾಸ್ಟ್, ಇಟ್ ಇಸ್ ಬಿಕಮ್ ಇರ್ರಿವರ್ಸಿಬಲ್. ಮೈ ಹಾರ್ಟ್ ಲಿವ್ಸ್ ಇನ್ ವಿಲೇಜ್ ಬಟ್ ಐ ಲಿವ್ ಇನ್ ಟೌನ್. The migration is 32% of the people are living in urban areas.
If you move at this rate, by 2030, it will be 40%. Then it may go to 50%. It is irreversible. ನಿಮ್ಹಾನ್ಸ್ನ ಅಧ್ಯಕ್ಷರು ಆಗಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ನಿಮ್ಹಾನ್ಸ್ ಸಂಸ್ಥೆ ಆರೋಗ್ಯ ರಕ್ಷಣೆ ವಿಚಾರದಲ್ಲಿ ಸಾಂಪ್ರದಾಯಿಕ ವ್ಯವಸ್ಥೆಗಳೊಂದಿಗೆ ಆಧುನಿಕ ವ್ಯವಸ್ಥೆಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದರು. New urban initiative like smart cities, like Atal Mission for Urban Regeneration and Transformation, then you have Hruday cities, then you have Swachh Bharat, also Clean India program and all. ಪ್ರಸಾರ ಭಾರತಿ ಅಧ್ಯಕ್ಷ ಡಾ ಎ ಸೂರ್ಯಪ್ರಕಾಶ್ ಅವರಿಂದು ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿ ಸಂಸದರ ಆದರ್ಶ ಗ್ರಾಮ ಯೋಜನೆ ಪ್ರಗತಿ ಪ್ರಚಾರ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಆದರ್ಶ ಗ್ರಾಮ ಯೋಜನೆ ಜಾರಿಗೆ ಮುನ್ನ ಗ್ರಾಮಗಳ ಚಿತ್ರಣ ಹಾಗೂ ನಂತರದ ಬದಲಾವಣೆ ಕುರಿತು ವಿಡಿಯೋ ಚಿತ್ರಣ ಮಾಡುವುದು ಸೂಕ್ತ ಎಂದು ಅವರು ಸೂಚಿಸಿದರು. ಅಗತ್ಯ ಮೂಲ ಸೌಲಭ್ಯಗಳಿದ್ದರೆ ಮಾತ್ರ ಹಳ್ಳಿಯೊಂದು ಸಂಸದರ ಆದರ್ಶ ಗ್ರಾಮವಾಗಲು ಸಾಧ್ಯ ಎಂದರು. ನೀರು, ಇದು ಎಲೆಕ್ಟ್ರಿಸಿಟಿ, ಆಮೇಲೆ ಈ ಚರಂಡಿ, ಎಲ್ಲ ಕಡೆ ಚರಂಡಿ ಇಸ್ ಹಾರಿಬಲ್. ಆಮೇಲೆ ಆ ಬಾವಿಗಳು ಯಾವುದು ಬತ್ತೋಗಿದೆ ಅದನ್ನೆಲ್ಲ ಇದು ಮಾಡಬೇಕು. ರೋಡ್ಸ್ ಮಾಡಬೇಕು, ಪ್ರೈಮರಿ ಹೆಲ್ತ್ ಸೆಂಟರ್ ಆಗಬೇಕು, ಶಾಲೆ ಏನಿದೆ ಅದು ಸರಿಯಾಗಿ ನಡೀಬೇಕು, ಮೇಸ್ಟ್ರು ಇರಬೇಕು, ಆ್ಯಂಡ್ ಮಕ್ಕಳಿಗೆ ಸರಿಯಾದ ಕುರ್ಚಿ ಬೆಂಚು ಇದ್ದು ಅದು ಆಟದ ಸಾಮಾನುಗಳು ಇದೆಲ್ಲ ಆಗಬೇಕು. ಇಷ್ಟೆಲ್ಲ ಆದರೆ ಅದು ಒಂದು ಮಾಡೆಲ್ ವಿಲೇಜ್ ಆಗುತ್ತೆ. ಇದಕ್ಕೂ ಮುನ್ನ ಡಾಕ್ಟರ್ ಸೂರ್ಯಪ್ರಕಾಶ್ ಅವರು ಯಲಹಂಕದಲ್ಲಿನ ಆಕಾಶವಾಣಿಯ ಸೂಪರ್ ಪವರ್ ಟ್ರಾನ್ಸ್ಮಿಟರ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ವೀಕ್ಷಿಸಿದರು. ಇಂದು ವಿಶ್ವ ಬಾನುಲಿ ದಿನ. 1946 ಇದೇ ದಿನ ವಿಶ್ವಸಂಸ್ಥೆಯ ಬಾನುಲಿ ಕೇಂದ್ರ ಸ್ಥಾಪನೆಯಾಗಿತ್ತು. ಸ್ಪೇನ್ ಸಲ್ಲಿಸಿದ್ದ ಪ್ರಸ್ತಾವದ ಆಧಾರದಲ್ಲಿ ವಿಶ್ವಸಂಸ್ಥೆ 2011 ನವೆಂಬರ್ನಲ್ಲಿ ವಿಶ್ವ ಬಾನುಲಿ ದಿನ ಆಚರಣೆ ಘೋಷಿಸಿತು. ಅದರಂತೆ 2012 ಫೆಬ್ರವರಿ 13 ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಮೊದಲ ಬಾನುಲಿ ದಿನ ಆಚರಿಸಲಾಯಿತು. ತುರ್ತುಸ್ಥಿತಿ ಹಾಗೂ ವಿಕೋಪಗಳ ಸಂದರ್ಭಗಳಲ್ಲಿ ರೇಡಿಯೋ ಈ ಬಾರಿಯ ಬಾನುಲಿ ದಿನದ ಧ್ಯೇಯ ವಾಕ್ಯ. ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ನೀಡಿ, ಬಾನುಲಿ ಒಂದು ಸುಂದರ ಸಂವಹನ ಮಾಧ್ಯಮ, ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ವಿಶೇಷವಾಗಿದೆ, ಜನರ ಜೊತೆಗಿನ ಬಾಂಧವ್ಯ ವೃದ್ಧಿಗೆ ಇದು ಸಹಕಾರಿಯಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕ್ ಇನ್ ಇಂಡಿಯಾ ಸಪ್ತಾಹಕ್ಕೆ ಮುಂಬೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಸರಕು ಮತ್ತು ಸೇವಾ ತೆರಿಗೆ ವಿಧೇಯಕಕ್ಕೆ ಬಹುತೇಕ ಪಕ್ಷಗಳ ಸಹಮತ, ಅರುಣ್ ಜೇಟ್ಲಿ. ಮಾನಸಿಕ ದೈಹಿಕ ಸದೃಢತೆಯಿಂದ ಶಕ್ತಿಶಾಲಿ ಸಮಾಜ ನಿರ್ಮಾಣ ಸಾಧ್ಯ, ರಾಜ್ಯವರ್ಧನ್ ರಾಥೋಡ್. ಹಾಗೂ ಮೂರು ಕ್ಷೇತ್ರಗಳ ವಿಧಾನಸಭಾ ಉಪಚುನಾವಣೆ, ಮೊದಲ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗೆ ಶಾಂತಿಯುತ ಮತದಾನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ. ಅರೆ ಅಜ್ಜಿ ತಾತ ಮನೆಗೆ ಬಂದರು, ಕುಡಿಯುವ ನೀರಲ್ಲಿ ಕೈ ಬೆರಳದ್ದಿ ಸ್ವಚ್ಛತೆಯನ್ನು ಪೂರ್ತಿ ಮರೆತರು. ಡಾಕ್ಟರ್ ಅಮ್ಮ ಬಂದರು, ಕಸದ ರಾಶಿಯ ಕಂಡರು, ಶುದ್ಧತೆಯೇ ಮುಖ್ಯವೆಂದರು. ಶುದ್ಧತೆಯೇ ಮುಖ್ಯ, ಕುಡಿಯುವ ನೀರಿಗೆ ಬೆರಳು ನೀರಲ್ಲಿ ಮುಳುಗದ ಹಾಗೆ ಮಡಕೆಯ ಮುಚ್ಚಳ ಮುಚ್ಚಿರಬೇಕು, ರೋಗ ರುಜಿನಗಳ ತಡೆಗಟ್ಟಬೇಕು. ಶುದ್ಧ ನೀರು ಸುಖ ಜೀವನ, ಆರೋಗ್ಯವಾದ ಜೀವನಕ್ಕೆ ಶುದ್ಧ ನೀರನ್ನೇ ಕುಡಿಯಿರಿ. ಜೀವನದ ಎರಡು ಹನಿ, ಈ ಎರಡು ಹನಿಗಳೇ ದೇಶವನ್ನು ಪೋಲಿಯೋದಿಂದ ಮುಕ್ತಗೊಳಿಸಿವೆ. ಇವರಂತಹ ಸಾವಿರಾರು ಮುಖಂಡರು ಮೈಲುಗಳ ಪಯಣ ಬೆಳೆಸಿದರು, ಪ್ರತಿ ಮಗುವಿಗೂ ಈ ಎರಡು ಹನಿಗಳನ್ನು ತಲುಪಿಸಿದರು. ಆದರೆ ನೋಡಿ,
ಈ ಸಮರ ಮುಗಿಯಲಿಲ್ಲ. ಈಗಲೂ ಭಾರತದಲ್ಲಿ ಮಕ್ಕಳಿಗೆ ಪೋಲಿಯೋ ಮತ್ತು ಇತರ ರೋಗಗಳ ರೋಗ ನಿರೋಧಕ ಕೊಡಿಸಬೇಕು. ನಮ್ಮ ಮಕ್ಕಳು ಆರೋಗ್ಯಕರ ಮತ್ತು ಸಮೃದ್ಧ ಜೀವನ ನಡೆಸಬೇಕು. 21 ಫೆಬ್ರವರಿಯಂದು ನಿಮ್ಮ 5 ವರ್ಷದವರೆಗಿನ ಮಕ್ಕಳಿಗೆ ಪೋಲಿಯೋ ಡೋಸ್ ಅನ್ನು ಅಗತ್ಯವಾಗಿ ಕೊಡಿಸಿ.